ಗುರುಭ್ಯೋ ನಮಃ. ಇದು ಪರಮ ಪೂಜ್ಯ ಗುರುಗಳು ರಚಿಸಿರುವ ಭಾವ ರಾಮಾಯಣ ರಾಮಾವತರಣ. ಈ ರಾಮಾವತರಣ ಗುರುಗಳ ವಿಭಿನ್ನ ಮನೋಭಾವದಿಂದ ರಚಿಸಿದ್ದಾರೆ. ಇದು ರಾಮನ ಜನನಕ್ಕಿಂತಲೂ ಮುಂಚೆ ಸಿದ್ಧತೆಯ ಒಂದು ಕಥನ. ಈ ಕಥನವನ್ನು ಅತ್ಯುತ್ತಮ ಇದರಿಂದ ಗುರುಗಳು ನಡೆಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನನಗೆ ತುಂಬ ಇಷ್ಟವಾಗಿರೋದು ಕೊನೆಯ ಐದು ಪುಟಗಳು. ಆ ಐದು ಪುಟಗಳಲ್ಲಿ ರಾಮನ ಬರುವಿಕೆಗಾಗಿ ಕಾಯುವ ಪ್ರತೀಕ್ಷೆ, ಅದರ ಹೆಸರು ಪ್ರತೀಕ್ಷೆ. ಅದರಲ್ಲಿ ಆ ಐದು ಪುಟಗಳಲ್ಲಿ ರಾಮನ ಬರುವಿಕೆಗೆ ಬರುವ ಎಲ್ಲ ಪಾತ್ರಗಳನ್ನು ಗುರುಗಳು ಆ ಐದು ಪುಟದಲ್ಲಿ ನಿರೂಪಿಸಿದ್ದಾರೆ. ಇಡೀ ರಾಮಾಯಣದ ಸಾರಗಳನ್ನೆಲ್ಲ ಅದರಲ್ಲಿ ತುಂಬಿದ್ದಾರೆ. ಅದನ್ನು ಓದುವಾಗ ಎಂಥವರಿಗೂ ಮುಂದಿನ ಸಂಚಿಕೆನ ಓದುವ ಅನ್ನುವ ಉತ್ಸಾಹ ಹುಟ್ಟುತ್ತೆ. ಹಾಗಾಗಿ ಇದು ತುಂಬ ಅಮೂಲ್ಯವಾದ ಕೃತಿ. ಗುರುಗಳಿಂದ ಇನ್ನೂ ಇಂಥ ಕೃತಿಗಳು ಬರಲಿ ಅನ್ನುವ ನಿರೀಕ್ಷೆ ನನ್ನದು.